ಎಲ್ಲರಿಗೂ ನಮಸ್ಕಾರ ರಾಗ ಟಿಪ್ಸ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ ಇವಾಗ ಆಷಾಢ ಮಾಸ ಆಗಿರೋದ್ರಿಂದ ವಿಶೇಷವಾಗಿ ಅಮ್ಮನವ್ರಿಗೆ ನಿಂಬೆಹಣ್ಣಿನ ದೀಪಾರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಆಷಾಢ ಮಾಸದಲ್ಲಿ ಎಷ್ಟು ನಿಂಬೆಹಣ್ಣಿನ ದೀಪಾರಾಧನೆ ಮಾಡಬೇಕು ಹಾಗೆ ಎಷ್ಟು ವಾರ ಮಾಡಬೇಕು ಯಾವ ದೇವ್ರಿಗೆ ಮಾಡಬೇಕು ಯಾವ ದೇವಸ್ಥಾನದಲ್ಲಿ ಮಾಡಬಾರ್ದು ನಿಂಬೆಹಣ್ಣಿನ ದೀಪಾರಾಧನೆ ಹಾಗೆ ಮನೆಯಲ್ಲಿ ಈ ನಿಂಬೆಹಣ್ಣನ್ನ ಹಚ್ಬೋದಾ ಬೇಡವಾ ಎಷ್ಟು ವಾರ ಮಾಡಿದ್ರೆ ನಮಗೆ ನಾವು ಅಂದ್ಕೊಂಡಿದ್ದ ಕೆಲಸ ಶೀಘ್ರವಾಗಿ ನೆರವೇರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದಿರಾ ಫುಲ್ ವೀಡಿಯೋನ ನೋಡಿ ಯಾಕಂದರೆ ಒಂದೊಂದು ಕೆಲವೊಂದು ಪಾಯಿಂಟು ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಸ್ಕಿಪ್ ಮಾಡೋದ್ರಿಂದ ಅದನ್ನು ಮಿಸ್ ಮಾಡ್ಕೊತೀರಾ ಅದಕ್ಕೋಸ್ಕರ ಫುಲ್ ವೀಡಿಯೋನ ನೋಡಿ ಆಗ ನಿಮಗೆ ಫುಲ್ ಅರ್ಥ ಆಗುತ್ತೆ ಈ ಆಷಾಢ ಮಾಸದಲ್ಲಿ ಅಮ್ಮನವ್ರಿಗೆ ಅಂದರೆ ನಮ್ಮ ಊರಿನ ಗ್ರಾಮ ದೇವತೆ ಆಗಿರ್ಬೋದು ಯಾವುದೇ ಹೆಣ್ಣು ದೇವ್ರಿಗಾಗಿರ್ಬೋದು ಹಣ್ಣಿನ ದೀಪಾರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಈ ನಿಂಬೆಹಣ್ಣಿನ ದೀಪವನ್ನು ನಾವು ಸಂಕಲ್ಪ ಮಾಡಿಕೊಂಡು ಸಂತಾನ ಯಾರಿಗೆಲ್ಲ ಸಂತಾನ ಇರಲ್ಲ ಅಥವಾ ಮದುವೆ ಲೇಟಾಗಿ ಆಗ್ತಾ ಇರುತ್ತೆ ಎಲ್ಲ ನಾವು ಮಕ್ಕಳಿಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ಮನೆಯ ಅಭಿವೃದ್ಧಿಗೋಸ್ಕರ ಅಥವಾ ನಮಗಿರೋ ಸಾಲನ ತೀರಿಸ್ಬೇಕು ಅಂತ ಏನೇ ಕೋರಿಕೆ ಇದ್ದರೂ ಕೂಡ ಇದನ್ನು ನಾವು ಇಷ್ಟು ವಾರ ಹಚ್ತೀವಿ ಅಂತ ನಾವು ಮೊದಲೇ ಸಂಕಲ್ಪ ಮಾಡಿಕೊಂಡು ಈ ದೀಪ ಹಚ್ಚಿದ್ರೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಶೀಘ್ರವಾಗಿ ನೆರವೇರುತ್ತೆ ಅಂತ ಹೇಳ್ಬೋದು ನೀವು ಸಂಕಲ್ಪ ಮಾಡಿಕೊಂಡು ಅದು ಏನಾದರೂ ನೆರವೇರಿದ್ರೆ ದೇವ್ರಿಗೆ ಅಮ್ಮನವ್ರಿಗೆ ಮಾಡ್ಲಕ್ಕಿ ಕೊಡ್ತೀನಿ ಅಂತನಾದರೂ ಅನ್ಸ್ಕೊಳ್ಳಿ ನೀವು ಏನು ಬೇಕಾದ್ರೂ ಅಂದ್ಕೊಬೋದು ಆದರೆ ಭಕ್ತಿಯಿಂದ ನಂಬಿ ಈ ದೀಪಾರಾಧನೆ ಮಾಡಿ ನಿಮ್ಮೆಲ್ಲ ಕಷ್ಟಗಳು ದೂರ ಆಗಿ ನೀವು ಅಂದ್ಕೊಂಡಿರೋದು ಶೀಘ್ರವಾಗಿ ನೆರವೇರುತ್ತೆ ಆಷಾಢ ಮಾಸದಲ್ಲಿ ಈ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಹಾಗೆ ಒಂದು ವಾರನಾದರೂ ದೇವ್ರಿಗೆ ಮಡ್ಲಕ್ಕಿ ಕೊಡಿ ಸೀರೆನೇ ಕೊಡಬೇಕು ಮಡ್ಲಕ್ಕಿಗೆ ಇಲ್ಲ ಒಂದು ಬ್ಲೌಸ್ ಪೀಸು ಅಕ್ಕಿ ಬೆಲ್ಲ ಅರ್ಶಿನ ಕುಂಕುಮ ಮಡ್ಲಕ್ಕಿ ಸಾಮಾನೆಲ್ಲ ಇಟ್ಟು ದೇವ್ರಿಗೆ ಕೊಡಿ ತುಂಬ ಒಳ್ಳೆಯದು ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ಈ ನಿಂಬೆಹಣ್ಣಿನ ದೀಪವನ್ನು ಯಾವ ದೇವಿ ದೇವಸ್ಥಾನದಲ್ಲಿ ಯಾವ ಹೆಣ್ಣು ದೇವ ದೇವಸ್ಥಾನದಲ್ಲಿ ಹಚ್ಚಬೇಕು ಯಾವ ದೇವಸ್ಥಾನದಲ್ಲಿ ಹಚ್ಚಬಾರ್ದು ಅನ್ನೋದನ್ನ ಇವಾಗ ತಿಳಿಸ್ತೀನಿ ಮೊದಲನೇದಾಗಿ ಯಾವ ದೇವಸ್ಥಾನದಲ್ಲಿ ಈ ನಿಂಬೆಹಣ್ಣಿನ ದೀಪನ ಹಚ್ಚಬಾರ್ದು ಅಂದರೆ ಲಕ್ಷ್ಮಿ ದೇವಸ್ಥಾನ ಮಾತಾಯಿ ಮಹಾಲಕ್ಷ್ಮಿ ದೇವಸ್ಥಾನ ಆಗಿರ್ಬೋದು ಸರಸ್ವತಿ ದೇವಸ್ಥಾನ ಈ ರೀತಿ ದೇವಸ್ಥಾನದಲ್ಲಿ ಈ ದೀಪವನ್ನು ಹಚ್ಚಬಾರ್ದು ಯಾವ ದೇವಸ್ಥಾನದಲ್ಲಿ ನೀವು ಹಚ್ಚಿದ್ರೆ ತುಂಬಾ ಒಳ್ಳೆಯದು ಅಂದರೆ ದುರ್ಗಾಪರಮೇಶ್ವರಿ ದೇವಸ್ಥಾನ ಆಗಿರ್ಬೋದು ಕಾಳಿಕಾಂಬ ದೇವರಾಗಿರ್ಬೋದು ಚಾಮುಂಡೇಶ್ವರಿ ಚೌಡೇಶ್ವರಿ ಅಮ್ಮ ಈ ರೀತಿ ಶಕ್ತಿ ದೇವತೆಗಳಿಗೆ ಈ ನಿಂಬೆಹಣ್ಣಿನ ದೀಪನ ಹಚ್ಬೋದು ಹಾಗೆ ನಿಮ್ಮ ಏರಿಯಾದಲ್ಲೋ ನಿಮ್ಮೂರಲ್ಲೋ ಯಾವ ಗ್ರಾಮ ದೇವತೆ ಇರುತ್ತೋ ಆ ಅಮ್ಮನವ್ರಿಗೂ ಕೂಡ ಈ ದೀಪನ ಹಚ್ಬೋದು ಹಾಗಿದ್ರೆ ನಿಂಬೆಹಣ್ಣಿನ ದೀಪ ಹಚ್ಚೋಕ್ಕೆ ನಾವು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಒಂದು ತಟ್ಟೆ ತಗೋಬೇಕು ನಾವು ದೇವಸ್ಥಾನದಲ್ಲಿ ದೀಪ ಹಚ್ಚೋದ್ರಿಂದ ಅಡಿಕೆ ತಟ್ಟೆ ಅಥವಾ ಅಡಿಕೆ ಪಟ್ಟಿ ಅಂತ ಬರುತ್ತಲ್ಲ ಅದನ್ನು ತಗೊಂಡ್ರೆ ತುಂಬಾ ಸುಲಭ ದೀಪ ಹಚ್ಚಿ ಬೆಳಗಿದ ನಂತರ ಅಲ್ಲೇ ಇಟ್ಟು ಬರ್ಬೋದು ಇಲ್ಲ ತಾಮ್ರ ಹಿತ್ತಳೆ ಯಾವ್ದು ಬೇಕಾದರೂ ನಾವು ದೀಪ ಹಚ್ಚೋದಕ್ಕೆ ಬಳಸ್ಬೋದು ನಂತರ ನಿಮ್ಗೆ ಎಷ್ಟು ನಿಂಬೆಣ್ಣು ತಗೋಬೇಕೋ ಅಷ್ಟು ನಿಂಬೆಹಣ್ಣು ತಗೊಳ್ಳಿ ಅದನ್ನು ಚೆನ್ನಾಗಿ ಒತ್ತಿ ಸಾಫ್ಟ್ ಮಾಡಬೇಕು ಮೃದುವಾಗಿರಬೇಕು ನಿಂಬೆಹಣ್ಣು ಇಲ್ಲಾಂದರೆ ನಾವು ರಸ ತೆಗಿಬೇಕಾದ್ರೆ ನಿಂಬೆಹಣ್ಣು ಒಡೆದೋಗುತ್ತೆ ಆದ್ದರಿಂದ ನಾವು ಆದಷ್ಟು ಸಾಫ್ಟ್ ಮಾಡಿ ಇಟ್ಕೋಬೇಕು ಆ ನಿಂಬೆಹಣ್ಣನ ತಟ್ಟೆಯಲ್ಲಿ ಇಟ್ಟು ಅದಕ್ಕೆ ಅರಶಿನ ಕುಂಕುಮ ಮತ್ತು ಒಂದು ಹೂನ ಇಟ್ಟು ಉದ್ಬತ್ತಿ ಬೆಳಗಿ ನಾವು ಯಾವ ಕೆಲಸಕ್ಕೆ ಯಾವ ಕಾರಣಕ್ಕೋಸ್ಕರ ಈ ದೀಪ ಹಚ್ತಿದ್ದೀವಿ ಅಂತ ಕೇಳಿಕೊಂಡು ಪ್ರಾರ್ಥನೆ ಮಾಡಿ ಆ ನಂತರ ಆ ದೀಪನ ರೆಡಿ ಮಾಡಬೇಕು ದೇವಸ್ಥಾನದಲ್ಲಿ ಅಮ್ಮನವರ ಪಾದ ಇರುತ್ತೆ ಅಲ್ಲಿ ಈ ರೀತಿ ನಾವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ನಂತರ ಒಂದು ಸೈಡಲ್ಲಿ ಕುತ್ಕೊಂಡು ನಾವು ನಿಂಬೆಹಣ್ಣ ಕಟ್ ಮಾಡಿ ಎರಡು ಭಾಗ ಮಾಡಿ ಅದರಲ್ಲಿರೋ ರಸನೆಲ್ಲ ತೆಗೆದು ದೇವಸ್ಥಾನದಲ್ಲಿ ಗಿಡಗಳಿರುತ್ತೆ ಅದಕ್ಕೆ ನಾವು ಹಾಕ್ಬೋದು ಇಲ್ಲಾಂದರೆ ದೇವಸ್ಥಾನದಲ್ಲಿ ಅದಕ್ಕೆ ಅಂತಲೇ ಜಾಗ ಮಾಡಿರ್ತಾರೆ ಅಲ್ಲಿ ತೊಗೊಂಡೋಗು ಕೂಡ ಹಾಕ್ಬೋದು ರಸನೆಲ್ಲ ತೆಗೆದ ನಂತರ ನಿಂಬೆಹಣ್ಣ ಬಟ್ಲು ಥರ ಮಾಡಬೇಕು ಅದೇ ದೀಪ ಹಚ್ಚೋದಕ್ಕೆ ನೋಡಿಕೊಂಡು ಬಟ್ಲು ಥರ ಹುಷಾರಾಗಿ ಮಾಡಿ ಅದಕ್ಕೆ ಅರಶಿನ ಕುಂಕುಮನ ಹಚ್ಚಿ ರೆಡಿ ಮಾಡಿ ಇಟ್ಕೋಬೇಕು ತಟ್ಟೆಗೆ ಮೊದಲೇ ನಾವು ಅರಶಿನ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡ್ಕೋಬೇಕು ನಾವು ತಟ್ಟೆಗೆ ಅಕ್ಕಿ ಹಾಕಿ ಅದ್ರ ಮೇಲೆ ನಿಂಬೆಹಣ್ಣಿನ ದೀಪ ಹಚ್ಬೋದು ಇಲ್ಲ ಹಾಗೆ ಹೂ ಹರಡಿ ಅದ್ರ ಮೇಲೆ ನಿಂಬೆಹಣ್ಣಿನ ದೀಪ ಹಚ್ಬೋದು ಇಲ್ಲ ಅರಶಿನ ಕುಂಕುಮ ಸ್ವಲ್ಪ ನೀರು ಹಾಕಿ ಕೆಂಪು ನೀರು ಮಾಡಿ ಅದ್ರ ಮೇಲೆ ಕೂಡ ನಿಂಬೆಹಣ್ಣಿನ ದೀಪ ಹಚ್ಬೋದು ಹೂವಿನಿಂದ ಅಲಂಕಾರ ಮಾಡ್ಕೋಬೇಕು ಆದಷ್ಟು ನಾವು ಕೆಂಪು ಹೂವು ಇಟ್ಟರೆ ತುಂಬಾ ಒಳ್ಳೆಯದು ಕೆಂಪು ಹೂವು ಶಾವಂತಿಕೆ ಹೂವು ಇದರಿಂದ ನಾವು ಸುತ್ತಲೂ ಅಲಂಕಾರ ಮಾಡ್ಕೊಬೇಕು ತುಪ್ಪದ ಬತ್ತಿ ಇಟ್ಟು ಎರಡು ಬತ್ತಿನ ಸೇರಿಸಿ ಒಂದು ಬತ್ತಿಯನ್ನಾಗಿ ಮಾಡಿ ಇಡಬೇಕು ಅದಕ್ಕೆ ತುಪ್ಪ ಹಾಕಬೇಕು ದೀಪ ಉರಿಯೋಕ್ಕೋಸ್ಕರ ಇಲ್ಲ ಎಳ್ಳೆಣ್ಣೆನೂ ಕೂಡ ಬಳಸಿ ದೀಪನ ಹಚ್ಬೋದು ನಂತರ ಬತ್ತಿಯ ತುದಿಗೆ ಸ್ವಲ್ಪ ಹಚ್ಚಿ ಆಗ ದೀಪ ಚೆನ್ನಾಗಿ ಉರಿಯುತ್ತೆ ಮತ್ತು ಬೇಗ ದೀಪ ಹಚ್ಚೋಕ್ಕೆ ಈಸಿ ಆಗುತ್ತೆ ರೆಡಿ ಮಾಡ್ಕೊಂಡಿರೋ ದೀಪನ ಅಮ್ನೋರ್ಗೆ ನೀವು ಮಾಡಿದ ಸಂಕಲ್ಪ ನೆರವೇರಲಿ ಅಂತ ಬೇಡ್ಕೊಂಡು ಬೆಳಗ್ಗೆ ಅಲ್ಲೇ ಇಟ್ಟು ಬರಬೇಕು ನೀವು ಮೊದಲೇ ಸಂಕಲ್ಪ ಮಾಡ್ಕೋತೀರಲ್ಲ ಆ ಟೈಮಲ್ಲೇ ನಿಮ್ಮ ಸಂಕಲ್ಪ ಏನಾದ್ರು ನೆರವೇರಿದ್ರೆ ಅಮ್ಮನವ್ರಿಗೆ ಮಾಡ್ಲಾಕಿ ಕೊಡ್ತೀನಿ ಅಂತ ಬೇಡ್ಕೊಳ್ಳಿ ಅವಾಗ ತುಂಬ ಒಳ್ಳೆಯದಾಗುತ್ತೆ ಇನ್ನು ಈ ದೀಪವನ್ನು ಮೂರು ವಾರ ಹಚ್ಬೋದು ಐದು ವಾರ ಹಚ್ಬೋದು ಇನ್ನು ಎಷ್ಟು ನಿಂಬೆಹಣ್ಣು ಬಳಸಿ ದೀಪ ಹಚ್ಬೋದು ಅಂದರೆ ಐದು ಹಚ್ಬೋದು ಒಂಬತ್ತು ನಿಂಬೆಹಣ್ಣು ಬಳಸಿ ಹಚ್ಬೋದು ಇಪ್ಪತ್ತೊಂದು ನಿಂಬೆಹಣ್ಣು ಬಳಸಿ ದೀಪ ಹಚ್ಚಿದ್ರೆ ಒಳ್ಳೆಯದು ಆದರೆ ಒಂದನೇ ವಾರ ಒಂದು ಎರಡನೇ ವಾರ ಎರಡು ಮೂರನೇ ವಾರ ಮೂರು ಈ ಥರ ವಾರ ವಾರ ಒಂದೊಂದು ನಿಂಬೆಹಣ್ಣ ಹೆಚ್ಚಿಸ್ತಾ ದೀಪ ಹಚ್ಚಿದ್ರೆ ಇನ್ನೂ ಒಳ್ಳೆಯದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದರೆ ಮೊದಲನೇ ದಿನ ನೀವು ಯಾವ ರೀತಿ ಸಂಕಲ್ಪ ಮಾಡಿಕೊಂಡು ಹಚ್ಚಿರ್ತೀರೋ ಕೊನೆವರೆಗೂ ಅದೇ ಕೊನೆ ವಾರವರೆಗೂ ಅದೇ ರೀತಿ ನೀವು ಮಾಡಬೇಕಾಗತ್ತೆ ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಮಾಡೋ ಹಾಗಿಲ್ಲ ಕೆಲವ್ರು ಏನು ಅಂದ್ಕೊಂಡಿರ್ತಾರೆ ಅಂದರೆ ಕೊನೆವರೆಗೂ ಎರಡು ನಿಂಬೆಹಣ್ಣಿನ ದೀಪ ಹಚ್ತೀನಿ ಅಂದ್ಕೊಂಡಿರ್ತಾರೆ ಅವರು ಅದೇ ರೀತಿ ಹಚ್ಚಬೇಕು ಹಾಗೆ ನಿಮ್ಗೇನಾದರೂ ಅನುಕೂಲ ಆದವರು ನಲ್ವತ್ತೆಂಟು ವಾರ ಅಂದರೆ ಒಂದು ಮಂಡಲ ಕೂಡ ಈ ನಿಂಬೆಹಣ್ಣಿನ ದೀಪಾರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗೆ ಯಾವ್ಯಾವ ವಾರ ಈ ನಿಂಬೆಹಣ್ಣಿನ ದೀಪ ಹಚ್ಬೋದು ಅಂದರೆ ಮಂಗಳವಾರ ಶುಕ್ರವಾರ ಆದರೆ ರಾಹು ಕಾಲದಲ್ಲಿ ಈ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಮಂಗಳವಾರ ರಾಹುಕಾಲ ಬಂದು ಮಧ್ಯಾಹ್ನ ಆಗಿರುತ್ತೆ ಆದರೆ ಶುಕ್ರವಾರ ರಾಹುಕಾಲ ಬಂದು ಬೆಳಗ್ಗೆ ಆಗಿರುತ್ತೆ ಶುಕ್ರವಾರ ಹಚ್ಚಿದ್ರೆ ಇನ್ನೂ ಒಳ್ಳೆಯದು ಯಾಕಂದರೆ ನಾವು ಉಪವಾಸ ಇದ್ದು ಈ ದೀಪಾರಾಧನೆ ಮಾಡಿ ನಂತರ ತಿಂಡಿ ತಿನ್ಬೋದು ಅದರಿಂದ ಶುಕ್ರವಾರ ಒಳ್ಳೆಯದು ಮಂಗಳವಾರವೂ ಹಚ್ಬೋದು ಆದರೆ ಶುಕ್ರವಾರ ಬೆಳಗ್ಗೆನೇ ರಾಹುಕಾಲ ಆಗಿರೋದ್ರಿಂದ ಶ್ರೇಷ್ಠವಾದ ಸಮಯ ಅನ್ಬೋದು ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ದೀಪ ಹಚ್ಚೋಕ್ಕೆ ಶುರು ಮಾಡಿಬಿಟ್ಟಿರ್ತೀರ ಆಷಾಢ ಮುಗಿದ ನಂತರ ನಮಗೆ ಹಬ್ಬಗಳು ಸಾಲು ಸಾಲಾಗಿ ಬರುತ್ತೆ ಅಂದರೆ ವರ್ಮಾಲಕ್ಷ್ಮಿ ಹಬ್ಬ ಆಗಿರ್ಬೋದು ಗೌರಿ ಗಣೇಶ ಹಬ್ಬ ಆಗಿರ್ಬೋದು ಈ ದಿನಗಳಲ್ಲಿ ನಾವು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬಾರ್ದು ನಿಂಬೆಹಣ್ಣಿನ ದೀಪನ ಹಚ್ಚಬಾರ್ದು ಹಾಗೆ ಮನೆಯಲ್ಲಿ ಸೂತ್ಕ ಇದ್ದರೆ ಅಥವಾ ಹೆಣ್ಮಕ್ಳು ಪೀರಿಯಡ್ಸ್ ಆಗಿದ್ರೆ ಆ ವಾರನ ಬಿಟ್ಟು ನಂತರ ನಾವು ಕಂಟಿನ್ಯೂ ಮಾಡ್ಬೋದು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ನಿಂಬೆಹಣ್ಣಿನ ದೀಪಾರಾಧನೆ ಬಗ್ಗೆ ಮಾಹಿತಿ ತಿಳಿಸಿದ್ದೀನಿ ಸಾಧ್ಯವಾದವರು ಒಂದು ವಾರನಾದರೂ ಮಾಡ್ಬೋದು ನಿಮ್ಗೆ ಎಷ್ಟು ವಾರ ಅನುಕೂಲ ಆಗುತ್ತೋ ಅಷ್ಟು ವಾರ ಅಮ್ಮನವ್ರಿಗೆ ಹೋಗಿ ಭಕ್ತಿಯಿಂದ ಬೇಡ್ಕೊಂಡು ಸಂಕಲ್ಪ ಮಾಡಿಕೊಂಡು ನಿಂಬೆಹಣ್ಣಿನ ದೀಪ ಹಚ್ಚಿ ಎಲ್ಲರಿಗೂ ಆದಷ್ಟು ಬೇಗ ನೀವು ಕೇಳ್ಕೊಂಡಿರೋ ಅಂಥ ಕೋರಿಕೆಗಳು ನೆರವೇರಲಿ ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಈ ವಿಡಿಯೋ ಇಂದ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಮರೀದಿರ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮರೀದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹೊಸ ವಿಡಿಯೋ ಹಾಕೋರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹೊಸ ಹೊಸ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೆ ಮರೀದಿರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಇನ್ಫಾರ್ಮೇಷನ್ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನಾನು ವೀಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್